ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವಿಜಯಸ್ಫೂರ್ತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಯಾರೆಲ್ಲ ಶಿಕ್ಷಕ ಹುದ್ದೆಯ ಆಕಾಂಕ್ಷಿಗಳಿದ್ದೀರಾ ಅವರಿಗೆ ಕರ್ನಾಟಕ ಸರ್ಕಾರದ ಶಿಕ್ಷಣ ಇಲಾಖೆ ಸಿಹಿ ಸುದ್ದಿಯನ್ನು ನೀಡಿದೆ. ಯಾರೆಲ್ಲ TET ಎಕ್ಸಾಮನ್ನು ಪಾಸ್ ಆಗಿಲ್ಲ, ಮುಂದೆ ಬರಲಿರುವಂತಹ ಶಿಕ್ಷಕರ ನೇಮಕಾತಿಯಲ್ಲಿ ಶಿಕ್ಷಕ ಹುದ್ದೆಯನ್ನು ಪಡೆಯಲು TET ಎಕ್ಸಾಮ್ ಪಾಸ್ ಮಾಡ್ಕೋಬೇಕು ಈ ಬಾರಿ ಆದರೂ ಅಂತ ಯಾರು ನಿರೀಕ್ಷೆ ಮಾಡ್ತಾ ಇದ್ದೀರಾ? ಹಾಗೂ ಹೊಸದಾಗಿ BEd ಆದವರು, DEd ಆದವರು ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ಬರೀಲಿಕ್ಕೆ ಕಾಯ್ತಾ ಇದ್ದೀರಾ? ಇವತ್ತು ಶಿಕ್ಷಣ ಇಲಾಖೆ TET ನೋಟಿಫಿಕೇಶನ್ ಮಾಡಿದೆ. ಹಾಗೂ ಇದೊಂದು ತುರ್ತು ಪರೀಕ್ಷೆ ನಡೆಯುವಂಥ ಲಕ್ಷಣ ಕಾಣಿಸ್ತಾ ಇದೆ. ಏಕೆಂದರೆ ಜುಲೈ 1ರಿಂದ ಜುಲೈ 20ರವರೆಗೆ, ಅಂದರೆ ಇನ್ನೊಂದು 18 ದಿನ ಮಾತ್ರ ಅವಕಾಶವಿದೆ ಅಪ್ಲಿಕೇಶನನ್ನು ಹಾಕಲಿಕ್ಕೆ. ಹಾಗಾಗಿ ಈ ವಿಡಿಯೋ ನೋಡಿದ ತಕ್ಷಣ ನೀವು ನಿಮ್ಮ ಅರ್ಜಿಯನ್ನು ಸಲ್ಲಿಸಿ. ಪರೀಕ್ಷೆ ದಿನಾಂಕವನ್ನು ನಿಗದಿ ಮಾಡಿದ್ದಾರೆ ಆಗಸ್ಟ್ 22, ಅಂದರೆ ನಿಮಗೆ ಕೇವಲ ಒಂದು 45 ದಿನಗಳ ಅಧ್ಯಯನದ ಸಮಯ ಸಿಗ್ತದೆ. ಹಾಗಾಗಿ ಅಧ್ಯಯನವನ್ನು ಚುರುಕು ಮಾಡಿ, ಇದರಿಂದ ನೀವು TET ಪಾಸ್ ಆಗುವುದರ ಮೂಲಕ ಶಿಕ್ಷಕರ ಹುದ್ದೆಯ ನೇಮಕಾತಿಗೆ ಅರ್ಹತೆಯನ್ನು ಪಡಿತೀರ. ಸ್ನೇಹಿತರೆ, ಕರ್ನಾಟಕ ಸರ್ಕಾರದ ಅಧಿಕೃತ ಪ್ರಕಟಣೆಯಾಗಿದೆ, ಅಂದರೆ ಶಿಕ್ಷಣ ಇಲಾಖೆಯಿಂದ 2021ರ ಸಾಲಿನ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ಆಗಸ್ಟ್ 22 ಭಾನುವಾರದಂದು ನಡೆಸಲು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಇಲ್ಲಿ ನಾವು ಪ್ರಮುಖವಾಗಿ 1ರಿಂದ 5ನೇ ತರಗತಿವರೆಗಿನ ಶಿಕ್ಷಕರಾಗಲು PUC ಮತ್ತು DEd ಅರ್ಹತೆ ಬೇಕು, ಹಾಗೂ 6ರಿಂದ 8ನೇ ತರಗತಿಯ ಶಿಕ್ಷಕರಾಗಲಿಕ್ಕೆ ಡಿಗ್ರಿ ಪದವಿ ಮತ್ತು DEd ಅಥವಾ BEd ಆಗಿರಬೇಕು. ಸ್ನೇಹಿತರೆ, ಇನ್ನೊಂದು ಸಿ ಸುದ್ದಿ ಏನಂದರೆ, ಈ ಬಾರಿ ಪರೀಕ್ಷೆ ಬರೆದವರು ನೀವು ನಿಮ್ಮ TET ಅಂಕಪಟ್ಟಿಯನ್ನು ಲೈಫ್ ಟೈಮ್ ವ್ಯಾಲಿಡಿಟಿ ಇರುತ್ತೆ. ಈ ಬಾರಿ ನೀವು ಪರೀಕ್ಷೆಯಲ್ಲಿ ಪಾಸಾದರೆ ನಿಮ್ಮ ಅರ್ಹತೆ ಜೀವಿತಾವಧಿಯವರೆಗೂ ಸಹ ಈ ಅಂಕಪಟ್ಟಿಯನ್ನು ಇಟ್ಟುಕೊಂಡು ನೀವು ಮುಂದೆ ಬರುವಂತಹ ಯಾವುದೇ ಶಿಕ್ಷಕರ ನೇಮಕಾತಿ ಪರೀಕ್ಷೆಗೂ ಬರೀಬೋದು. ಈ ಮುಂಚೆ 7 ವರ್ಷಗಳ ಅವಧಿ ಇತ್ತು, ಈ ಬಾರಿ ಲೈಫ್ ಟೈಮ್ ವ್ಯಾಲಿಡಿಟಿಯನ್ನು ಅನೌನ್ಸ್ ಮಾಡಿದೆ ಶಿಕ್ಷಣ ಇಲಾಖೆ. ಹಾಗಾದರೆ ಈ ಬಾರಿ ಅರ್ಜಿ ಶುಲ್ಕ ಎಷ್ಟಿರುತ್ತೆ ಅಂತ ಬಂದರೆ, TET ಪರೀಕ್ಷೆ ನಿಮಗೆಲ್ಲ ತಿಳಿದ ಹಾಗೆ 2 ಪತ್ರಿಕೆ ಇರುತ್ತೆ. ನೀವು ಯಾವುದಾದ್ರು ಒಂದು ಪತ್ರಿಕೆಗೆ ಪರೀಕ್ಷೆ ಬರಿತಾ ಇದ್ದೀನಿ ಅಂದರೆ, ನಂದು ಪದವಿ ಆಗಿಲ್ಲ DEd ಆಗಿದೆ ಅಂದರೆ ನೀವು ಪತ್ರಿಕೆ ಒಂದು ಮಾತ್ರ ಬರೀಬೇಕು. ನಂದು DEd ಆಗಿಲ್ಲ, ಬರೀ BEd ಆಗಿದೆ ಅಂತ ಅಂದರೆ ನೀವು ಪತ್ರಿಕೆ 2 ಮಾತ್ರ ಬರೀತೀರ. ಹಾಗಾಗಿ ನೀವು ಯಾವುದಾದ್ರು ಒಂದೇ ಪತ್ರಿಕೆಗೆ ಬರೀತೀನಿ ಅಂದರೆ, 1 ಅಥವಾ 2ನೇ ಪತ್ರಿಕೆ ಯಾವುದಕ್ಕೆ ಸಿಂಗಲ್ ಪೇಪರ್ ಬರೀತೀರಿ ಅಂದರೆ, ನಿಮಗೆ ನೀವೇನಾದರೂ ಸಾಮಾನ್ಯ ವರ್ಗ 2A, 2B, 3A ಮತ್ತು 3B ಈ ಮೀಸಲಾತಿಯಲ್ಲಿ ಬರ್ತೀರಿ ಅಂದರೆ ನಿಮಗೆ ಒಂದು ಪತ್ರಿಕೆಗೆ 700 ಫೀ ಇರುತ್ತೆ. ಇಲ್ಲ 2 ಪತ್ರಿಕೆಯನ್ನು ಬರಿತೀರಿ ಅಂದರೆ 1000 ರೂಪಾಯಿ ಫೀ ಇರುತ್ತೆ. ನೀವೇನಾದರೂ SC ST ಮತ್ತು ಪ್ರವರ್ಗ 1ರ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ 1 ಪತ್ರಿಕೆಗೆ 350, 2 ಪತ್ರಿಕೆ ಬರಿತೀರಿ ಅಂದರೆ 500 ರೂಪಾಯಿ ಪರೀಕ್ಷಾ ಶುಲ್ಕ ಇರುತ್ತೆ. ಜೊತೆಗೆ ವಿಶೇಷ ಅಗತ್ಯತೆ ಉಳ್ಳಂತಹ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಪರೀಕ್ಷಾ ಶುಲ್ಕದಿಂದ ಸಂಪೂರ್ಣ ವಿನಾಯಿತಿಯನ್ನು ನೀಡಲಾಗ್ತದೆ. ನೀವು ಯಾವುದೇ ಪರೀಕ್ಷಾ ಶುಲ್ಕವನ್ನು ಭರಿಸುವಂತಹ ಅವಶ್ಯಕತೆ ಇಲ್ಲ, ಅಪ್ಲಿಕೇಶನ್ನ ಫಿಲ್ ಮಾಡಿದರೆ ಸಾಕು. ಹಾಗೆ ನೀವು ಪರೀಕ್ಷಾ ಶುಲ್ಕವನ್ನು ಬ್ಯಾಂಕಿಗೆ ಹೋಗಿ ಕಟ್ಟುವಂತಹ ಅವಶ್ಯಕತೆ ಇಲ್ಲ. ನೀವು ನಿಮ್ಮ ಡೆಬಿಟ್ ಕಾರ್ಡು, ಇಂಟರ್ನೆಟ್ ಬ್ಯಾಂಕಿಂಗು, ಕ್ರೆಡಿಟ್ ಕಾರ್ಡು, ಫೋನ್ಪೇ, ಗೂಗಲ್ ಪೇ ಮೂಲಕವೂ ನೀವು ಪೇ ಮಾಡ್ಬೋದು. ಇಲ್ಲಿ
ಗೂಗಲ್ ಪೇ ಫೋನ್ಪೇ ಮೂಲಕ ಮಾಡಿದರೆ ನಿಮಗೆ ಯಾವುದೇ ಸಜೆಸ್ಟ್ ಟ್ಯಾಕ್ಸ್ ಹಾಕಲ್ಲ, ಎಕ್ಸ್ಟ್ರಾ ಏನೋ ಕಟ್ಟಂಗಿಲ್ಲ, ಪಿ ಏನಿದೆ ಅದು ಕಟ್ಟಬೇಕು. ಬೇರೆ ಯಾವುದ್ರಲ್ಲಿ ಹೋದ್ರೆ 5 ರೂಪಾಯಿ 10 ರೂಪಾಯಿವರೆಗೂ ನಿಮಗೆ ಎಷ್ಟು ಕಟ್ಟಬೇಕಾಗತ್ತೆ. ಇನ್ನು ಪ್ರವೇಶ ಪತ್ರವನ್ನು ದಿನಾಂಕ 12/8/2021 ನೀವು ಇಲಾಖೆಯ ಅಧಿಕೃತ ವೆಬ್ಸೈಟ್ ಮೂಲಕ ನೀವು ಪಡೆದುಕೊಳ್ಬೋದು. ವೆಬ್ಸೈಟ್ www.schooleducation.kar.nic.in. ಇದರಿಂದ ನೀವು ಪಡೆದುಕೊಳ್ಬೋದು. ಇದೇ ವೆಬ್ಸೈಟಲ್ಲಿ ನೀವು ಅರ್ಜಿಯನ್ನು ಹಾಕಬೇಕು. ಅರ್ಜಿಯನ್ನು ಫಿಲ್ ಮಾಡಿದ ನಂತರ ಒಂದು ಸಲ ಕ್ಲಿಯರಾಗಿ ಚೆಕ್ ಮಾಡಿಕೊಳ್ಳಿ, ಅಲ್ಲಿ ಎಲ್ಲೇ ತಪ್ಪಿದರೂ ಎಡಿಟ್ ಮಾಡಿ. ಪಿಯನ್ನು ತುಂಬಿದ ಮೇಲೆ, ಫೀಸನ್ನು ನೀವು ಅಮೌಂಟ್ ಕಟ್ಟಿದ ಮೇಲೆ ನೀವು ಯಾವುದೇ ಬದಲಾವಣೆಗೂ ಇಲ್ಲಿ ಅವಕಾಶ ಕೊಡಲ್ಲ. ನೀವು ಆವಾಗ ಏನೇ ಅದರಲ್ಲಿ ದೋಷ ಇದ್ದರೂ ಅದಕ್ಕೆ ನೀವೇ ಹೊಣೆ ಹಾಕ್ತೀರ. ಹಾಗಾಗಿ ಫೀಸನ್ನು ತುಂಬುವ ಮುಂಚೆ ಇನ್ನೊಮ್ಮೆ ನೀವು ಹಾಕಿರುವಂಥ ಅಪ್ಲಿಕೇಶನನ್ನು ಸಂಪೂರ್ಣವಾಗಿ ಗಮನಿಸಿಕೊಂಡು ಸರಿಯಾಗಿದ್ದರೆ ನೀವು ಫೀಯನ್ನು ತುಂಬಿ. ಇನ್ನೂ ಅರ್ಹತೆ ಬಗ್ಗೆ ಹೇಳಿದ್ದೀನಿ. ಇನ್ನು ಸಮಯ 150 ಪ್ರಶ್ನೆಗಳ ಪರೀಕ್ಷೆ, 150 ನಿಮಿಷದ ಪರೀಕ್ಷೆ. ಒಂದೇ ದಿನ ಬೆಳಗ್ಗೆ 1ರಿಂದ 5ನೇ ತರಗತಿಗೆ ಸಂಬಂಧಪಟ್ಟಂತಹ ಪತ್ರಿಕೆ 1ರ ಪರೀಕ್ಷೆ ನಡೆದರೆ, ಮಧ್ಯಾಹ್ನ 6ರಿಂದ 8ನೇ ತರಗತಿಯ ಶಿಕ್ಷಕರಾಗಲಿಕ್ಕೆ ಪತ್ರಿಕೆ 2ರ ಪರೀಕ್ಷೆ ನಡೀತದೆ ಸ್ನೇಹಿತರೆ. ಇನ್ನು ಇಲ್ಲಿ ಪತ್ರಿಕೆ 1ರಲ್ಲಿ 150 ಪ್ರಶ್ನೆ ಇರುತ್ತೆ. ಅದರಲ್ಲಿ ಭಾಷೆ 1, ಭಾಷೆ 2, ತಲಾ 30. ಹೆಚ್ಚು ಕಡಿಮೆ ಎಲ್ಲರೂ ಭಾಷೆ 1 ಕನ್ನಡ, ಭಾಷೆ 2 ಇಂಗ್ಲೀಷ್ ತಗೊಳ್ತಾರೆ. 3ನೇದಾಗಿ ಸೈಕಾಲಜಿ, ಅದು 30 ಪ್ರಶ್ನೆ. ಗಣಿತಕ್ಕೆ 30 ಪ್ರಶ್ನೆ, ಪರಿಸರ ಅಧ್ಯಯನಕ್ಕೆ 30 ಪ್ರಶ್ನೆ. ನೀವೇನಾದರೂ ಅಂಧ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಗಣಿತ ಪರಿಸರ ಅಧ್ಯಯನ ಕೊಡಲ್ಲ, ಅದರ ಬದಲಾಗಿ ನೀವು ಸಮಾಜ ಅಧ್ಯಯನದ ಪ್ರಶ್ನೆಗೆ ಆನ್ಸರ್ ಮಾಡಬಹುದು. ಪತ್ರಿಕೆ 1ರ ಪ್ರಶ್ನೆಯ ಕಠಿಣತೆ SSLC 10ನೇದರದ್ದು ಇದೆಯಲ್ಲ, 10th ಲೆವೆಲ್ಗಿದ್ದರೆ ಪತ್ರಿಕೆ 2ರ ಕಠಿಣತೆ PU ಲೆವೆಲ್ಗೆ ಇರುತ್ತೆ. ಓಕೆ, ಇನ್ನು 2 ಪತ್ರಿಕೆಯಲ್ಲಿಯೂ ನೀವು 60% ಅಂಕ ಪಡೆದುಕೊಂಡ್ರೆ ಮಾತ್ರ ನೀವು ಅರ್ಹತೆಯನ್ನು ಪಡಿತೀರ. ಆದರೆ ಯಾರೆಲ್ಲ ಪ್ರವರ್ಗ 1, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ವಿಶೇಷ ಅಗತ್ಯವುಳ್ಳ ಅಭ್ಯರ್ಥಿಗಳಾಗಿದ್ದೀರಾ, ನಿಮಗೆ 55% ನೋಡಿ, ಇಲ್ಲಿ ಕ್ಲೀನಾಗಿ ಮೆನ್ಷನ್ ಮಾಡಿದ್ದಾರೆ. ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಪ್ರಮಾಣ ಪತ್ರವು ಜೀವಿತಾವಧಿಯವರೆಗೆ ಮಾನ್ಯತೆಯನ್ನು ಹೊಂದಿರ್ತದೆ ಅಂತ. ಹಾಗಾಗಿ ಯಾರೆಲ್ಲ ಈ ಪರೀಕ್ಷೆಯನ್ನು ಬರೀತೀರಾ, ಈ ಬಾರಿ ನೀವು ಅರ್ಹತೆಯನ್ನು ಪಡೆದರೆ ನಿಮ್ಮ ಜೀವಿತಾವಧಿಯಲ್ಲಿ ಯಾವ ಶಿಕ್ಷಕ ನೇಮಕಾತಿಗೂ ನೀವು ಅರ್ಹತೆಯನ್ನು ಪಡೆಯಬಹುದು. ಹಾಗೆ ನೀವು ಮಾರ್ಕ್ಸನ್ನು ಹೆಚ್ಚು ಮಾಡ್ಕೋಬೇಕು ಅಂತಂದರೆ ನೀವು ಎಷ್ಟು ಬಾರಿ ಬೇಕಾದರೂ ನೀವು ಎಕ್ಸಾಮನ್ನು ಬರಿಬೋದು. ನಿಮ್ಮದು ಯಾವ ಎಕ್ಸಾಮಲ್ಲಿ ನಿಮ್ಮ ಹೈಯೆಸ್ಟ್ ಮಾರ್ಕ್ಸ್ ಬರುತ್ತೋ ಅದನ್ನು ನೀವು ನಿಮ್ಮ ಶಿಕ್ಷಕ ನೇಮಕಾತಿಗೆ TT ಅಂಕಪಟ್ಟಿಯಾಗಿ ಕೊಡ್ಬೋದು. ಇನ್ನು ಅರ್ಹತಾ ಪ್ರಮಾಣ ಪತ್ರವನ್ನು ಅದೇ ವೆಬ್ಸೈಟಲ್ಲಿ ಅವರು ಬಿಡ್ತಾರೆ, ಬಟ್ ನಿಮ್ಗೆ ಯಾವುದೇ ಪ್ರಿಂಟ್ ಕಾಪಿ ನಿಮ್ಗೆ ಅವ್ರು ಕೊಡಲ್ಲ. ಆನ್ಲೈನು ಸರ್ಟಿಫಿಕೇಟ್ ಕೊಡ್ತಾರೆ, ಅದನ್ನು ನೀವು ಪ್ರಿಂಟ್ ಮಾಡಿಕೊಂಡು ಇಟ್ಕೋಬೇಕಾಗತ್ತೆ. ಅದನ್ನು ನೀವು ಪರೀಕ್ಷೆ ನಡೆದ ನಂತರ ಒಂದು ಅಥವಾ 2 ತಿಂಗಳ ಅವಧಿಯೊಳಗೆ ಅವರು ನೀಡುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಇಲ್ಲಿ ಪ್ರಮುಖವಾದಂತಹ ಇದನ್ನು ನೀವು ನೋಡ್ಕೋಬೇಕು. ಆನ್ಲೈನ್ ಅರ್ಜಿಯನ್ನು ನೀವು ವೆಬ್ಸೈಟ್ ಮೂಲಕ 1/7/21 to 27/21 ನೀವು ಏನು ಮಾಡ್ಬೋದು, ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗೆ ಶುಲ್ಕ ಪಾವತಿ ಮಾಡೋಕ್ಕೂ ಸಹ ಅವತ್ತೇ ನಿಮಗೆ ಕೊನೆ ದಿನ 20ಕ್ಕೆ. ಇನ್ನು ಹಾಲ್ ಟಿಕೆಟನ್ನು ನೀವು 12/8/2021 ನೀವು ತೆಗೆದುಕೊಳ್ಬೋದು ಅದೇ ವೆಬ್ಸೈಟಿಂದ. ಪರೀಕ್ಷೆ 20/8/2021.
ಪರೀಕ್ಷಾ ಕೇಂದ್ರ ನಿಮಗೆ ಹಾಲ್ ಟಿಕೆಟಲ್ಲಿ ಕೊಡ್ತಾರೆ. ಅದೆಲ್ಲಿ ನಿಮ್ಮ ಯಾವ ಡಿಸ್ಟಿಕ್ ಅಂತ ಅಪ್ಲಿಕೇಶನಲ್ಲಿ ಹಾಕಿದರೆ ಆ ಡಿಸ್ಟಿಕ್ಗೆ ಸಂಬಂಧಪಟ್ಟಂತೆ ಒಂದು ನಿಯರೆಸ್ಟ್ ನಿಮಗೆ ಎಕ್ಸಾಮ್ ಸೆಂಟರನ್ನು ಅಲರ್ಟ್ ಮಾಡ್ತಾರೆ. ಇನ್ನು ಸಮಯ ಕೊಟ್ಟಿರ್ತಾರೆ, ಇದು ಹಾಲ್ ಟಿಕೆಟ್ ಬಿಡುಗಡೆಗೂ ಕೊಡ್ತಾರೆ, ಅವಾಗ ಸಹ ನೋಡ್ಕೋಬೋದು. 9 ಗಂಟೆ ಬೆಳಿಗ್ಗೆ ಫಸ್ಟ್ ಪೇಪರ್ಗಾದರೆ ಮಧ್ಯಾಹ್ನ 1:30 ಸೆಕೆಂಡ್ ಪೇಪರ್ಗೆ ಹಾಲಿಗೆ ಎಂಟ್ರಿ ಆಗಬೇಕು. 9:30 ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ, 12 ಗಂಟೆಗೆ ಫಸ್ಟ್ ಪೇಪರ್ ಮುಗಿತದೆ, ಸೆಕೆಂಡ್ ಪೇಪರು 2 ಗಂಟೆ ಸ್ಟಾರ್ಟ್ ಆಗುತ್ತೆ, 4:30 ಮುಗೀತದೆ. ಹಾಗೆ ಇನ್ನೊಂದು ಮಾಹಿತಿ ಕೊಟ್ಟಿದ್ದಾರೆ, ಏನಾದರೂ ಕೋವಿಡ್ ಸಾಂಕ್ರಾಮಿಕ ಏನಾದರೂ ಹೆಚ್ಚಾದರೆ ಆವಾಗ ಮತ್ತೆ ಎಕ್ಸಾಮ್ ಮುಂದೋಗ್ಬೋದು, ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಡೇಟ್ ಮುಂದೋಗೋ ಚಾನ್ಸಸ್ ಇಲ್ಲ. ಹಾಗೆ ಸ್ನೇಹಿತರೆ, ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಯಾರೆಲ್ಲ ಶಿಕ್ಷಕರ ಆಕಾಂಕ್ಷೆಗಳಿದ್ದೀರಾ, ದಯಮಾಡಿ ನೀವು ಈಗಲೇ ಅಂದರೆ 20 ರೋಜಿಗೆ ಕಾಯಕ್ಕೆ ಹೋಗ್ಬೇಡ್ರಿ, ಇವಾಗಲೇ ನೀವು ನಿಮ್ಮ ಆನ್ಲೈನ್ ಅಪ್ಲಿಕೇಶನನ್ನು ಸ್ಟಾರ್ಟ್ ಮಾಡಿ. ಯಾಕೆ ಅಂದರೆ ಆಮೇಲೆ ಹೆಂಗಾಗೋ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಕೇವಲ 17-18 ದಿವಸ ಅವಕಾಶ ಕೊಟ್ಟಾಗ ನೀವು ಈ ಕೂಡಲೇ ನೀವು ಅಪ್ಲಿಕೇಶನ್ ಹಾಕಿದರೆ ತುಂಬ ಒಳ್ಳೆಯದು. ಜೊತೆಗೆ ಸ್ನೇಹಿತರೆ, ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ನಾನು ನಿಮಗೆ ಒಂದು ಗೈಡ್ ಮಾಡ್ತೀನಿ ಅಂದರೆ, ನೀವು ಆದಷ್ಟು ಸರ್ಕಾರಿ ಪುಸ್ತಕಗಳನ್ನ ಓದಿ. ಜೊತೆಗೆ ಸರ್ಕಾರಿ ಪುಸ್ತಕದಲ್ಲಿರುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ನೀವು ಆ ಥರ ಬುಕ್ಸನ್ನು ಓದಿ. ಜೊತೆಗೆ ನೀವು ಬೋಧನಾ ಮಾಧ್ಯಮಕ್ಕೆ ಸಹ ಹೆಚ್ಚಿನ ಗಮನವನ್ನು ಕೊಡಿ. ಯಾಕೆಂದರೆ ಇದರಲ್ಲಿ ಕನಿಷ್ಠ 90 ಅಂಕ ಬರಲೇಬೇಕು. 90 ಅಂಕ ಬಂದರೆ ಮಾತ್ರ ನಿಮಗೆ ನಿಮ್ಮ ಅಂಕಪಟ್ಟಿ ನಿಮಗೆ ಸಿಗ್ತದೆ, ಇಲ್ಲ ಅಂದರೆ ಇಲ್ಲ. ಹಾಗೂ ಇದು ಜೀವಿತಾವಧಿಯ ಅವಕಾಶ ಇರೋದ್ರಿಂದ ಈ ಬಾರಿ ಒಮ್ಮೆ ಬರೆದು ಪಾಸ್ ಆದರೂ ನೀವು ಲೈಫ್ ಲಾಂಗ್ ನೀವು TET ಪಾಸಿಂಗ್ ಸರ್ಟಿಫಿಕೇಟ್ ಇಟ್ಕೋಬಹುದು. ಹಾಗಾಗಿ ಸ್ನೇಹಿತರೆ, ಯಾರೆಲ್ಲ ಈ ಪರೀಕ್ಷೆಗಾಗಿ ಕಾಯ್ತಾ ಇದ್ರಿ, ದಯವಿಟ್ಟು ತುಂಬ ಸೀರಿಯಸ್ ಆಗೋದಿ. ಹಾಗೂ ಯಾರೆಲ್ಲ ಈ ಹಿಂದೆ 4-5 ಮಾಸದಿಂದ ಈ TET ಫೈಲ್ ಆಗ್ತಾ ಇದ್ದೀರಾ, ನೀವು ಎಲ್ಲಿ ಫೈಲ್ ಆಗ್ತಿದ್ರೆ ನೋಡಿಬಿಟ್ಟು ಆ ಸಬ್ಜೆಕ್ಟಿಗೆ ಹೆಚ್ಚಿನ ಗಮನ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.